ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್, ತುಂಬಾ ದಿನ ಆಯ್ತು ಭೇಟಿ ಆಗದೆ. ನಿಮಗೊಂದು ಮುಖ್ಯ ವಿಚಾರವನ್ನ ತಿಳಿಸಬೇಕು. ಈಗ ಸುಧಾಕರ ಬರೀ ಊರಿಗೆ ಮಾತ್ರ ಪರಿಚಯ ಇಲ್ಲ, ಅಥವಾ ನಿಮಗೆ ಮಾತ್ರ ಪರಿಚಯ ಇಲ್ಲ, ಅವನಿಗೆ ಇಡೀ ಜಗತ್ತಿಗೆ ಯಾರು ಅಂತ ಗೊತ್ತಾಗಿದೆ. ಎಸ್, ನಿಮಗೆ ಇದು ತುಂಬಾ ಎಕ್ಸೈಟ್ಮೆಂಟ್ ವಿಚಾರ, ಅದಲ್ಲದೆ ಸ್ವಲ್ಪ ಬೇಜಾರು ಕೂಡ ಆಗ್ತಾ ಇದೆ. ಆದ್ರೆ ಎಕ್ಸೈಟ್ಮೆಂಟ್ ವಿಚಾರ ಏನು ಅಂತ ಹೇಳ್ತೀನಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಲ್ವಾ ಅದು, WHO, ಅಲ್ಲಿಂದ ಒಂದು ಲೆಟರ್ ಬಂದಿದೆ ಸುಧಾಕರ್ಗೆ. ಯಾಕೆ ಲೆಟರು? ಈ ಹಿಂದಿನ ಎಪಿಸೋಡ್ ಅಲ್ಲಿ ಸುಧಾಕರ್ ಅವರು ಹೇಳಿದ್ರೆ ಏನು ಅಂತ ಹೇಳಿದ್ರೆ ಸಾಯೋದು ಹೇಗೆ ಅಂತ. ಆದ್ರೆ WHO ಹೇಳಿದೆ, ಡಿಯರ್ ಸುಧಾಕರ್ ಸರ್, ನೀವು ಈ ದಯವಿಟ್ಟು ಈ ವಿಚಾರವನ್ನು ಹೇಳಬೇಡಿ, ಯಾಕಂತ ಹೇಳಿದ್ರೆ ಜನ ಮೋಟಿವೇಟ್ ಆಗ್ತಾರೆ, ನಿಮ್ಮಿಂದ ಮೋಟಿವೇಟ್ ಆಗ್ತಾರೆ, ನಿಮ್ಮಿಂದ ಮೋಟಿವೇಟ್ ಆಗಿ ಜನ ಮಾತಿಗೆ ಎಲ್ಲರೂ ಸಹಾಯಕ್ಕೆ ಆರಂಭ ಮಾಡಿದ್ರೆ ನಾವು ಯಾಕಿರೋದು, ನಾವು ಜನರನ್ನು ಉಳಿಸ್ಲಿಕ್ಕಿರೋದು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದರ ಕೆಲಸ ಏನು? ಸೊ ಆ ಕಾರಣಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಆ ಲೆಟರ್ನ ಕಳಿಸಿದ್ರು ನನಗೆ, ಲೆಟರ್ನ ಕಳಿಸಿದ್ರು. ಸೊ ಅದನ್ನ ನಿಲ್ಲಿಸ್ಬಿಟ್ಟಿದ್ದೀನಿ. ಸೊ ಆ ಕಾರಣಕ್ಕೆ ನಾನು ಆ ಒಂದು ಎಪಿಸೋಡನ್ನು ದಯವಿಟ್ಟು ಮಾಡ್ತಾ ಇಲ್ಲ, ಯಾಕೆಂತ ಹೇಳಿದ್ರೆ WHO ಆರ್ಗನೈಸೇಷನ್ಗೆ ನಾನು ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಅಲ್ವಾ. ಆ ಕಾರಣಕ್ಕೆ ನಾನು ಆ ಎಪಿಸೋಡನ್ನು ನಿಲ್ಲಿಸ್ತಾ ಇದ್ದೀನಿ. ಆದರೂ ಏನು ಹೇಳಬೇಕಿತ್ತು ಅಂತಂದರೆ, ನಾನು ಆ ಎಪಿಸೋಡನ್ನು ತಿಳಿಸ್ಬೇಕು ಅಂತಿದ್ದೆ. ಯಾವುದಿಲ್ಲ ಅಂತ ಹೇಳಿದ್ರೆ, ಎಷ್ಟು ಎತ್ತರದಿಂದ ಬೀಳಬೇಕು, ಯಾವ ಥರದ ಹಗ್ಗವನ್ನು ಬಳಸಬೇಕು, ವಿಷ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು, ಈ ಥರದ ಎಲ್ಲ ವಿಚಾರಗಳು ಬರ್ತಾ ಇತ್ತು. ಅದರಲ್ಲಿ ಪೈಥಾಗೊರಸ್ನ ಥಿಯರಮನ್ನು ಹೇಗೆ ಉಪಯೋಗಿಸ್ಕೋಬೇಕು, ಲಂಬಕೋಣ ಲಘು ಕೋಣಗಳು ಹೇಗೆ ಬಳಕೆ ಆಗಬೇಕು, ಇದೆಲ್ಲ ತಿಳಿಸ್ತಾ ಇದ್ದೆ ನಾನು ಅದರಲ್ಲಿ. ಆದರೆ ಅದನ್ನು ತಿಳಿಸಕ್ಕೆ ಆಗ್ತಿಲ್ಲ ಅಂತ ಬೇಜಡ. E=MC² ಇದನ್ನು ಹೇಗೆ ನಾವು ಬಳಸೋದು, ಸಾಯೋದ್ರಲ್ಲಿ ಹೇಗೆ ಬಳಕೆ ಆಗುತ್ತೆ, ಅದೆಲ್ಲ ತಿಳಿಸ್ಬೇಕು ಅಂತಿದ್ದೆ. ಆದರೆ ಆಗಲಿಲ್ಲ. ಯಾವತ್ತೂ ಅಂದರೆ WHO ಹೇಳಿದರೆ, ಇಲ್ಲ ಧೀರಜ್ ಸರ್ ನೀವು ಆರಂಭ ಮಾಡಿ, ನನಗೆ ಯಾಕೆಂತ ಹೇಳಿದ್ರೆ ಜಗತ್ತು ಯಾವ ಕಡೆಗೆ ಹೋಗ್ತಾ ಗೊತ್ತಿಲ್ಲ, ನೀವು ಮೋಟಿವೇಟ್ ಮಾಡಿ ಅಂತ ಹೇಳಿದ್ರೆ, ಎಸ್ ಮತ್ತೆ ಆರಂಭಿಸ್ತೇನೆ. ಆದರೆ ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ, ನೀವು ತುಂಬ ಜನ ಕಾಯ್ತಿದ್ದೀರಿ ಅಂತ ಗೊತ್ತಿತ್ತು ಸಾಯ್ಲಿಕ್ಕೆ. ಆದರೆ ಇನ್ನೊಂದು ಸ್ವಲ್ಪ ದಿನ ನಿಮಗೆ ಬದುಕೋ ಅವಕಾಶ ಸಿಕ್ಕಿದೆ. ಆದರೆ ಸುಧಾಕರ್ ಸರ್ ನಿಮಗೆ ಯಾವತ್ತು ಮೋಸ ಮಾಡಲ್ಲ, ಬೇರೆ ಬೇರೆ ಥರದ ಹೊಸ ವಿಚಾರನ ತರ್ತಾ ಇದ್ದಾರೆ. ಆದರೆ ನನಗೆ ಇವತ್ತು ಒಂದು ದೊಡ್ಡ ಮುಖ್ಯವಾದ ವಿಚಾರವನ್ನು ಹೇಳಬೇಕು. ಯಾವುದು ಅಂತಂದರೆ, ಈ ನೀವು ಟಿ ವಿಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ನೋಡ್ತಾ ಇರ್ತೀರಿ, ಆದರೆ ಅಡ್ವರ್ಟೈಸ್ಮೆಂಟ್ ಏನು ಹೇಳ್ತಾ ಇದ್ದಾವೆ ಯಾರೂ ಪ್ರಶ್ನಿಸ್ತಾ ಇಲ್ಲ. ಸುಧಾಕರ್ ಒಬ್ಬನೇ ಇರೋದು ಈ ಜಗತ್ತಿಗೆ ಅಂತಂದ್ಬಿಟ್ಟು ಆಗ್ಬಿಟ್ಟಿದೆ ನನ್ನ ಪ್ರಕಾರ. ಆ ಕಾರಣಕ್ಕೆ ಸುಧಾಕರ್ ಅದನ್ನು ಪ್ರಶ್ನಿಸ್ತಾನೆ, ಈಗ ಆಗ್ತಿರುವಂತಹ ವಿಚಾರವನ್ನು ಪ್ರಶ್ನಿಸ್ತಾನೆ. ಯಾವುದಿಲ್ಲ ಅಂತ ಹೇಳಿದ್ರೆ, ಉದಾಹರಣೆಗೆ ನೀವೊಂದು ಕಾಫಿದು ಟೀದು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದ್ದಾರೆ, ನಾನು ಅದನ್ನು ನೋಡೋದಿಲ್ಲ. ಆದರೆ ಆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇರ್ತೀರಲ್ವ, ಅದರಲ್ಲಿ ನಿಮ್ಮ ಮನೆಯಲ್ಲಿ ಟಿ ವಿ ಹೇಗೆ ಕುಡಿತೀರಿ, ನೀವು ಟೀ ಹೇಗೆ ಕುಡಿತೀರಿ, ಕಾಫಿ ಹೇಗೆ ಕುಡಿತೀರಿ ಹೇಳಿ. ಒಂದು ಗ್ಲಾಸಲ್ಲಿ ಬರುತ್ತೆ, ಟೀ ಕುಡಿತೀರಿ ಕರೆಕ್ಟ್ ತಾನೆ, ಕಾಫಿ ಕುಡಿತೀರಿ ಕರೆಕ್ಟ್ ತಾನೆ, ಅದ್ರ ಅಡ್ವರ್ಟೈಸ್ಮೆಂಟ್ ಹಂಗಿರಲ್ಲ. ಅದಕ್ಕೇನೋ ಹಿಂಗೆ ಹಿಂಗೆಲ್ಲ ಹಾಕಿ ಹೀಗೆ ತಗೊಂಡು ಹಿಂಗೆಲ್ಲ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಎಲ್ಲಿ ಟೈಮ್ ಇದೆ? ಅದು ಅಲ್ಲದೆ ಆ ಟಿ ವಿ ಎಂಥದ್ದು ಟೀ ಕಾಫಿಯನ್ನು ಕುಡಿದ್ರೆ ನಿಮ್ಮ ಸಂಬಂಧವನ್ನು ಜೋಡಿಸುತ್ತೆ, ನಿಮಗೆ ಜಗಳ ಆಗೋದಿಲ್ಲ, ಜಗಳವನ್ನು ತಪ್ಪಿಸುತ್ತೆ. ನಮ್ಮಲ್ಲಿ ಟೀಗೆ ಜಗಳ ಆಗ್ತಾ ಇರ್ತದೆ. ಸೊ ಇದು ತಪ್ಪಾಗಿದೆ, ಇದನ್ನು ತಿದ್ದುಕೊಳ್ಬೇಕು. ನಾನು ಸುಧಾಕರ್ ಹೇಳ್ತಾ ಇದ್ದೇನೆ, ಅದನ್ನು ತಿದ್ದುಕೋಬೇಕು. ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ಇನ್ನೊಂದು ಎರಡು ಡೇಸ್ ನೋಡಿರ್ಬೋದು, ತುಂಬ ಸ್ಮೂತ್ ಆಗಿದೆ, ಆರೋಗ್ಯಕರವಾಗಿದೆ, ನಿಮ್ಮನ್ನು ಹೆಚ್ಚು ಹೆಚ್ಚು ಸಲ ಅಲ್ಲಿಗೆ ಹೋಗುವಂತೆ ಪ್ರೇರೇಪಿಸುತ್ತೆ. ಯಾವುದು? ಟಾಯ್ಲೆಟ್, ಫಾರಿನ್ ಕಮೋಡ್. ಅಲ್ರಿ ಸ್ವಾಮಿ, ಈ ಫಾರಿನ್ ಕಮೋಡ್ ಇದೆಯಲ್ಲ, ಅದರಲ್ಲಿ 24 ಗಂಟೆ ಕೂತ್ಕೋತೀವ, ದಿನದ ಒಂದು 5-10 ನಿಮಿಷ ಅಲ್ವಾ? ಸೊ ವೈ ಯು ಆರ್ ದ್ಯಾಟ್ ಫೇಸಿಂಗ್ ಪ್ರಾಬ್ಲಮ್ಸ್. ಸೋ ಸಾವು ಆ ಜನರನ್ನು ಯಾಕೆ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಿ? ಇದು ತಪ್ಪು. ಮತ್ತೊಂದು ವಿಚಾರವನ್ನು ನಾನು ತಿಳಿಸ್ಬೇಕು. ಈಗ ನಾನು ಯಾವುದನ್ನಾದರೂ ನಂಬಿ ತೆಗೆದುಕೊಳ್ಬೇಕು, ಕರೆಕ್ಟ್ ತಾನೇ? ನೀವು ಫೇರ್ ಅಂಡ್ ಲವ್ಲಿಗೆ ಒಂದು ಹೀರೋಯಿನ್ ಕರೆಸ್ತೀರಿ, ಅವಳನ್ನು ನೋಡಿ ಇವಳು ಚಂದಾಗಿದ್ದಾಳೆ, ತಗೊಳ್ಳಿ ಫೇರ್ ಅಂಡ್ ಲವ್ಲಿ. ಯಾವುದಾದ್ರು ಒಂದು ಟೀ ಕಾಫಿಗೆ ಯಾರನ್ನು ಕರೆಸ್ತೀರಿ, ಒಂದು ಜ್ಯೂಸಿ ಗೊಬ್ಬರನ ಕರೆಸ್ತೀರಿ, ಇದನ್ನು ಕುಡೀರಿ, ನಿಮ್ಗೆ ಶಕ್ತಿ ಬರ್ತದೆ, ಮೇಲಿಂದ ಹಾರ್ತೀರಿ, ಕರೆಕ್ಟ್? ಅದನ್ನು ನೋಡಿ ತಗೋತೀವಿ, ನಮಗೆ ಅವರು ಮೋಟಿವೇಶನ್, ಕರೆಕ್ಟ್ ತಾನೆ? ಯಾವುದೊಂದು ಟೀ ಶರ್ಟ್ ಇರ್ಬೋದು, ಯಾವುದೊಂದು ಬನಿಯನ್ ಇರ್ಬೋದು, ಪ್ರತಿಯೊಂದಕ್ಕೂ ಹೀರೋನ ಕರೆಸ್ತೀರಿ, ಹೀರೋಯಿನ್ ಕರೆಸ್ತೀರಿ, ಚಂದದ ಹುಡುಗಿಯನ್ನು ಕರೆಸ್ತೀರಿ, ಕರೆಕ್ಟ್? ಆದರೆ ನನ್ನ ಪ್ರೀತಿಯ ಟಾಯ್ಲೆಟ್ಗೆ ನೀವು ಯಾಕೆ ಕರೆಸ್ತಾ ಇಲ್ಲ? ಯಾಕೆ ಒಂದು ಹೀರೋ ಹೀರೋಯಿನ್ ಕರೆಸಿ ಅವ್ರ ಟಾಯ್ಲೆಟ್ಗೆ ಹೋಗಿ ಬರಲಿ, ಆಗ ತೋರಿಸ್ರಿ ಜನರಿಗೆ. ನಾವು ಆಗ ಜನ ನಂಬ್ತಾರೆ, ಹೇಗೆ ನಂಬ್ತಾರೆ? ನೀವು ಈ ಕಾರಣಕ್ಕೆ ಅದನ್ನು ಬಳಸ್ಕೋಬೇಕು, ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್ ಕೊಡೋರು ದಯವಿಟ್ಟು ಬಳಸ್ಕೊಳ್ಳಿ, ಯಾಕೆಂತ ಹೇಳಿದ್ರೆ ಜನರಿಗೆ ಅದು ನೀಡಿದೆ. ಸೊ ಪ್ಲೀಸ್, ಸುಧಾಕರ್ ಹೇಳೋದನ್ನು ಪ್ಲೀಸ್ ಕೇಳ್ಕೊಳ್ಳಿ, ಪ್ಲೀಸ್ ಪ್ಲೀಸ್. ಐ ವಿಲ್ ಬಿಗ್ ಯು ಫಾರ್ ದ ಪೀಪಲ್ ಪರ್ಪಸ್. ಜನರಿಂದ ನಾನು ಕೇಳ್ತಾ ಇದ್ದೀನಿ, ಜನರ ಇದು ಒತ್ತಡದ ಮಾತುಗಳು ಹೊರಗೆ ಬರ್ತಾ ಇದೆ, ಇದನ್ನು ನೀವು ಫಾಲೋ ಮಾಡಬೇಕು. ಸುಧಾಕರ್ ಇನ್ನೂ ಪ್ರಶ್ನೆ ಮಾಡ್ತಾ ಇರ್ತಾನೆ, ಪ್ರತಿ ಒಂದನ್ನು ಪ್ರಶ್ನೆ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಸುಧಾಕರ್ ಇರೋದು ಜನರಿಗೋಸ್ಕರ, ಜನರ ತುಂಬ ಸಮಸ್ಯೆಗಳಿದೆ, ಅದನ್ನೆಲ್ಲ ಸುಧಾಕರ್ ಪ್ರಶ್ನಿಸ್ತಾನೆ. ಈಗ ನೀವು ನೋಡಿದ್ದೀರಲ್ವ ಈ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್, ನೀವು ನೋಡಿರ್ತೀರಲ್ವ, ಇದರ ಬಗ್ಗೆ ನೀವು ಕಮೆಂಟ್ ಹಾಕಿ ತಲುಪಲಿ, ಎಲ್ಲೆಲ್ಲಿಗೆ ತಲುಪಬೇಕು, ಪ್ರತಿಯೊಬ್ಬರಿಗೂ ತಲುಪಬೇಕು. ಅದು ಈ ಸುಧಾಕರ್ ಧ್ಯೇಯ. ಎಸ್, ಖಂಡಿತವಾಗಿ ಇದು ತಲುಪುತ್ತೆ. ಸುಧಾಕರ್ ನಿಮ್ಮ ಜೊತೆಗೆ ಇರ್ತಾನೆ, ಆಲ್ವೇಸ್ ವಿತ್ ಯು. ಪ್ರೀತಿ ಏಕೆ ಭೂಮಿ ಮೇಲಿದೆ? ನನಗೆ ನಾಚಿಕೆ ಆಗ್ಬೋದು. ಅಲ್ಲ, ನಿಮಗೆ ಸಹ ನಾಚಿಕೆ ಆಗ್ಬೋದಲ್ವ. ಆದರೆ ಈ ಪ್ರೀತಿಯ ಬಗ್ಗೆ ಇರುವ ಒಂದಷ್ಟು ವಿಚಾರಗಳು ಮುಂದಿನ ಎಪಿಸೋಡ್ನಲ್ಲಿ ಈ ಸುಧಾಕರ್ ನೀಡ್ತಾನೆ. ನಮಸ್ಕಾರ. ಎಸ್.